ಧಾರವಾಡದ ತಹಶೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಗ್ರೇಡ್ ಟು ತಹಶೀಲ್ದಾರಾದ ಜಿ ಕೆ ರತ್ನಾಕರ್ ಅವರು ಜ್ಯೋತಿಯನ್ನು ಬೆಳಗಿಸಿ ಪೂಜೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ವಾಲ್ಮೀಕಿ ಅವರ ತತ್ವಗಳನ್ನು ಜೀವನದಲ್ಲಿ ನಾವೆಲ್ಲರೂ ಪಾಲಿಸಬೇಕೆಂಬ ಕರೆಯನ್ನು ನೀಡಿ ಕಾರ್ಯಕ್ರಮದಲ್ಲಿ ಸಿಪಿಐ ಮೋತಿಲಾಲ್ ಪವಾರ್, ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ ಟು ನಿರ್ದೇಶಕರಾದ ಅಶೋಕ್ ಪವಾರ್, ತಾಲೂಕು ಪಂಚಾಯತ್ ಮ್ಯಾನೇಜರ್ ಬೆನಿತ್ ಪೆನ್ಸಿಕರ್, ಬಿಇಒ ಸಮೀರ್ ಮುಲ್ಲಾ, ಪುರಸಭೆ ಮುಖ್ಯಾಧಿಕಾರಿಯಾದ ಕೇಶವ್ ಚೌಗ್ಲೆ, ಪರಶುರಾಮ್ ಸಿಂಧೆ ಪಾಲ್ಗೊಂಡಿದ್ದರು.